ಸುವನು ಸವನಿಸಿದ ಘಟನೆಗಳು ಅವಲೋಕಿಸುವನು ಕೇಳಿದಾಗ ಮನಸ್ಸಿಗೆ ಹೆಣೆಯಿಲ್ಲದ ಆನಂದ ಸಂತೋಷ. ಕಾರಣ ನನ್ನ ಜನ್ಮತಃ ಬಂದಂತ ಸಂಸ್ಕಾರದ ದಶೆಯಿಂದ ಅಲ್ಲ ವಿದ್ಯಾಭ್ಯಾಸವನ್ನ ಪೂರೈಸಿ ಬಂದಾದ ಮೇಲೆ ಅರಮನೆಯಲ್ಲಿ ನನಗೆ ಕೊಡುವಂತಹ ಗೌರವಾಭಿಮಾನಿಗಳು ವಿಶೇಷವಾಗಿ ಸಂತೋಷಿಗವೆನಿಸ್ತಾರೆ. ಕಾರಣ ಮತ್ತೇನೂ ಇಲ್ಲ, ಎಲ್ಲವರಿಗೂ ಅಚ್ಚುಮೆಚ್ಚಿನವನಾಗಿ ಬೆಳವಣಿಗೆ ಕಂಡಿದ್ದೇನೆ ಎನ್ನುವಂಥದ್ದು ವಿಶೇಷವೇ ಹೌದು. ಹೀಗಿರುವಾಗ ಹೀಗೆ ಭವನದಲ್ಲಿ ಕುಳ್ಳಿರುವಾಗ ಯೋಚನೆ ಬಂದದ್ದು ಸತ್ಯ, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಆಗಿ ಹೋಗ್ತದೆ. ಕೆಲವು ಮರೆಯಬಾರದ್ದು, ಕೆಲವು ಮರೆಯಬೇಕು ಎಂದರೂ ನೆನಪಾಗುವಂಥದ್ದು. ಹಾಗೆ ವಿಚಾರ ಮಾಡಿದಾಗ ಯಾವತ್ತೂ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂತಹ ಒಂದು ಘಟನೆ ಹುಡುಗ ಹುಡುಗ ನನದಲ್ಲಿ ಹಿಂದೆ ಹಿಡಿದಾಗ ತಪ್ಪಿದಾಗ ಯದ ಹುಡುಗ ನನದಲ್ಲಿ ಹಿಂದೆ ಹಿಡಿದಾಗ ತಪ್ಪಿದಾಗ ಕಡಿವಾಡವನ್ನು ಪಿಡಿದು ಪಡೆದಲ್ಲಿ ಅರುಣ ಯಾವತ್ತೂ ಕಾಡುವುದು. ಗುರುಮಠದಲ್ಲಿರುವಂತಹ ಸಂದರ್ಭ ವಿಶೇಷವಾಗಿ ಕುದುರೆಯ ಸವಾರಿಯ ಮೇಲೆ ಆಸಕ್ತಿ ಹೊಂದಿರುವಂತಹ ನಾನು ಕುದುರೆಯ ಸವಾರಿ ಮಾಡುವುದಕ್ಕೆ ಮುಂದಾದೆ. ನಾಗಾಲೋಟದಿಂದ ತನ್ನ ವೇಗವನ್ನ ಹೆಚ್ಚಿಸಿಕೊಂಡಂತಹ ಕುದುರೆ ನಿಯಂತ್ರಿಸುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ತತ್ಪರಿಣಾಮವಾಗಿ ಕಂದಕಕ್ಕೆ ಬೀಳುವಂತಹ ಪರಿಸ್ಥಿತಿಯನ್ನು ತತ್ವದಲ್ಲಿ ಕೂತ
ನದಿ ನೀಮ್ ನದಿ ನ ತಂದೋ ನದಿ ಗುಡ್ಡಾದೆ ಒಂದು ರೀತಿಯ ತಂಪಾದ ಅನುಭವ ನನಗೆ ನನಗೂ ಅಷ್ಟೇ ಅನುಭವ. ಹಾ ಹಾ.